ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ನಮಗೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ನಂಬಿಕೆ ಇದೆ, ಗಂಡಸರಿಗೆ ಹಣ ಹಾಕಿದರೆ ಅವರು ವೈನ್ ಶಾಪಿಗೆ ಹೋಗ್ತಾರೆ, ಅದಕ್ಕಾಗಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರು, ಮಹಿಳೆಯರು ಈ ದುಡ್ಡನ್ನು ಅಂದರೆ ಗೃಹಲಕ್ಷ್ಮಿಯ ದುಡ್ಡನ್ನು ಮಕ್ಕಳ ಫೀಸ್ ಕಟ್ಟೋದಕ್ಕೆ ಬಳಸ್ತಾ ಇದ್ದಾರೆ, ಮನೆಯ ಗ್ಯಾಸ್ ಖರೀದಿಗೆ ಬಳಸ್ತಾ ಇದ್ದಾರೆ, ಈ ದುಡ್ಡಿನಿಂದ ಮನೆ ಕಟ್ತಾ ಇಲ್ಲ, ಬದುಕು ಕಟ್ಕೊಳ್ತಾ ಇದ್ದಾರೆ. ಗಂಡಸರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅವ್ರಿಗೆ ಕೊಟ್ಟಿದ್ರೆ ಅವ್ರು ವೈನ್ ಶಾಪಿಗೆ ಹೋಗ್ತಾ ಇದ್ರು ಆ ದುಡ್ಡು ಇಟ್ಕೊಂಡು, ಆ ಕಾರಣಕ್ಕಾಗಿ ಹೆಣ್ಣುಮಕ್ಕಳಿಗೆ ದುಡ್ಡು ಹಾಕ್ತಾ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಹಾಗೆ ಬ್ಲಡ್ ಒಂದ್ ಕಡೆ ಇತ್ತಂದ್ರೆ ರಕ್ತ ಬಿಪಿ ಶುಗರ್ ಇವೆಲ್ಲ ಹೆಚ್ಚಿಕೊಂಡಿದೆ, ಹಾಗೆ ಇಡೀ ಮೈ ಎಲ್ಲ ಸರ್ಕ್ಯುಲೇಟ್ ಆದ್ರೆ ಆರೋಗ್ಯ ಒಂದೇ ಇರ್ತಾರೆ. ಹಾಗೆ ದುಡ್ಡು ಕೂಡ ಸಿದ್ದರಾಮಯ್ಯ ಅವ್ರ ಕಾನ್ಸೆಪ್ಟ್, ನಮ್ ಕಾಂಗ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಈ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು, ಜನರ ಮಧ್ಯೆ ಆಗ್ತಾ ಇರ್ಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವರು ಯಾರು ಮನೆ ಬಳಿ ಕೂತ್ಕೊಂಡಿದ್ರೆ ಡೆಪಾಸಿಟ್ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಮನೆ ಮಾಡ್ತಾವ್ರೆ ಚೀಟಿ ಏಯ್ ಬಿಡ ಚೀಟಿ ಪಾಡಿಗಳನ್ನ ಕೊಡಿದ್ವಿ ಎಲ್ಲ ಓದಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ ನಿನ್ನ, ನೀವೆಲ್ಲ ವೈಶ ಕೊಟ್ಟಿದ್ದೀನಿ ಅಂತ ಕೊಡ್ತಾರಲ್ಲ, ನಿಮ್ಮೆಲ್ಲ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ, ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು, ಅವ್ರ ಬಸ್ ಅನುಕೂಲ ಆಗ್ತಾ ಇದೀವಿ ಹೆಣ್ಣು ಕುಟುಂಬದ ಕಂಡು ಅಂತ. ಸೊ ಇದಕ್ಕೆ ತಾವು ಆ ನನ್ನ ತಾಯಂದಿರ್ಗೆ ನಾನ್ ಸರ್ವೆ ಮಾಡಿಸಿದೀನಿ, ಫೋನ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ MLAಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ, ಮತ್ತು ನೀವು ಇದನ್ನ ಈ ಎಲೆಕ್ಷನ್ ಅಲ್ಲಿ ಮಾಡಬೇಕು. ಆಮೇಲೆ ಎರಡನೇದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.